ದೇಶದ ಒಂದು ಅಮೃತ ಕಾಲ ಅಂತೇನು ಮುಖ್ಯ ಪ್ರಧಾನಮಂತ್ರಿ ಕರೆದಿದ್ದಾರೆ, ಅದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಹಾವೇರಿ ಮತ್ತು ಗದಗ ಜಿಲ್ಲೆಯ ಜನತೆ ಕೊಡ್ತಾರೆ ಅನ್ನೋಂಥ ಸಂಪೂರ್ಣವಾದ ವಿಶ್ವಾಸ ಇದೆ. ನಾನು ಕೂಡ ಆ ಮಹಾಜನತೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಪ್ರತಿಯೊಂದು ಮತವೂ ಕೂಡ ಒಂದು ಆಶೀರ್ವಾದ, ನಿಮ್ಮ ಆಶೀರ್ವಾದದ ಬಲದಿಂದ ಇಡೀ ರಾಷ್ಟ್ರ, ರಾಜ್ಯ ಮತ್ತು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮತ್ತು ಪ್ರತಿಯೊಬ್ಬರ ಕ್ಷೇಮಾಭಿವೃದ್ಧಿ ಇದನ್ನು ನಾನು ಚಾಚು ತಪ್ಪದೆ ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾನು ಕೂಡ ಕಿಚ್ಚೆ ಪಡ್ತೇನೆ. ಬಹಳಷ್ಟು ವಿಚಾರಗಳಿದ್ದಾವೆ, ಬರುವಂಥ ದಿನಗಳಲ್ಲಿ ಆ ಎಲ್ಲ ವಿಚಾರಗಳನ್ನು ನಾನು ಮಾಧ್ಯಮದ ಮುಖಾಂತರ ಜನತೆಗೆ ಹಂಚಿಕೊಳ್ತೇನೆ. ಅಲ್ಲೊಂದಷ್ಟು ಫೈಟ್ ಇತ್ತು ಸರ್, ಈಶ್ವರಪ್ಪನವರು ಕೂಡ ಅವ್ರ ಮಗನ ಕೇಳ್ತಾ ಇದ್ರು, ಡಿ ಸಿ ಪಾಟೀಲ್ ಅವರು ಕೂಡ ಕೇಳ್ತಾ ಇದ್ರು, ಯಾವುದೇ ತಾವು ಕೂಡ ಆಕಾಂಕ್ಷಿ ಆಗಿರ್ಲಿಲ್ಲ, ಆದ್ರೂ ಕೂಡ ನಿಮ್ಮನ್ನ ಆರಿಸಿದ್ದಾರೆ, ಇದರಿಂದ ಈಶ್ವರಪ್ಪನವ್ರಿಗೆ ಎಲ್ಲ ಒಂದ್ ಕಡೆ ನೋವಾಗಿಲ್ಲ ಇಲ್ಲ? ಈಶ್ವರಪ್ಪ ಅವರು ಸುಮಾರು 6 ತಿಂಗಳಿಂದ ಆ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ನನ್ನ ಹತ್ರ ಬಂದಿದ್ರು, ಅವರ ಮಗನಿಗಾಗಿ ಪ್ರಯತ್ನಗಳನ್ನು ಮಾಡಿದ್ದಾರೆ, ಅವ್ರ ಹಿರಿಯರು, ಪಕ್ಷವನ್ನು ಕಟ್ಟಿದವರು. ನಾನು ಮೊನ್ನೆ ಪಾರ್ಲಿಮೆಂಟರಿ ಬೋರ್ಡಲ್ಲಿಯೂ ಕೂಡ ನಾನು ಹೇಳಿದ್ದೆ, ನನ್ನನ್ನು ನೀವು ಕನ್ಸಿಡರ್ ಮಾಡಿದೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ, ಕಾಂತರಾಜ ಕೊಟ್ಟರೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇರ್ತದೆ, ಆರಿಸ್ಕೊಂಡು ಬರ್ತೀವಿ ಅಂತೇಳಿ ನಾನು ಪಾರ್ಲಿಮೆಂಟರಿ ಬೋರ್ಡಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವ ಅಮಿತ್ ಶಾ ಅವರು, ನಡ್ಡಾಜಿ ಅವರು, ಯಡಿಯೂರಪ್ಪನವರು ಎಲ್ಲರೂ ಸಮಕ್ಷಮವೇ ಈ ಮಾತನ್ನು ನಾನು ಹೇಳಿದ್ದೆ. ಪಕ್ಷ ಒಂದು ನಿರ್ಣಯವನ್ನು ಮಾಡಿದೆ, ಪಕ್ಷಕ್ಕೆ ಯಾರ್ಯಾರು ಜಯ ಸಾಧಿಸ್ತಾರೆ ಅನ್ನುವಂಥದ್ದು ಹಲವಾರು ವಿಚಾರಗಳು, ರಿಪೋರ್ಟ್ಗಳು ಇಟ್ಕೊಂಡು ಅವರು ನಿರ್ಣಯ ಮಾಡಿದ್ದಾರೆ. ಈಶ್ವರಪ್ಪ ಅವರು ಹಿರಿಯರಿದ್ದಾರೆ, ಅವರು ಕಳೆದ ಬಾರಿ ವಿಧಾನಸಭೆಯಲ್ಲಿ ಕೂಡ ಅವರು ತ್ಯಾಗ ಮಾಡಿರೋದು ಕೂಡ ನಮ್ಗೆ ಗೊತ್ತಿದೆ. ಖಂಡಿತ ಪಕ್ಷ ಅವರಿಗೆ ಬರುವಂಥ ದಿನಗಳಲ್ಲಿ ಅವರ ಗೌರವ ತಕ್ಕಾಗೆ ಅವಕಾಶಗಳನ್ನು, ಸ್ಥಾನಮಾನಗಳನ್ನು ಕೊಡುವ ಚಿಂತನೆಯನ್ನು ಮಾಡ್ತಾರೆ. ನಾನು ಅಮಿತ್ ಶಾ ಅವರ ಜೊತೆಗೆ ಮಾತನಾಡುವಾಗ ಈ ವಿಚಾರವೂ ಕೂಡ ಅವರು ನನಗೆ ಸಂಕೇತವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಎಲ್ಲ ಹಿರಿಯರ ಜೊತೆಗೆ ಮಾತನಾಡ್ತೇನೆ. ಅವರು ಸಂಘದಿಂದ, ಸಂಘಟನೆಯಿಂದ ಬಂದಿದ್ದಾರೆ, ನೋವಿನಲ್ಲಿ ಮಾತಾಡಿರ್ಬೋದು, ಕೊನೆಗೆ ಹಿರಿಯರು ಎಲ್ಲರೂ ಮಾತಾಡಿದರೆ ಸರಿ ಹೋಗುತ್ತೆ ಅಂತ ವಿಶ್ವಾಸ. ಈಶ್ವರಪ್ಪ ಅವರು ಗೊತ್ತಿದೆ ಅವ್ರಿಗೆ, ನಾನೇನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದೇ ಹೇಳಿದ್ದೇನೆ, ನಾನು ಪಾರ್ಲಿಮೆಂಟ್ ಬೋರ್ಡಲ್ಲಿ ಕೂಡ ಅವ್ರಿಗೆ ಹೆಸರಿದೆ, ಹೀಗಾಗಿ ನನ್ನ ಬಗ್ಗೆ ಅವ್ರಿಗೇನು ಬೇಸರ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಕುರುಬ ಸಮುದಾಯದ ಜೊತೆಗೆ ನನ್ನ ಅನ್ಯೋನ್ಯವಾದ ಸಂಬಂಧ ಇದೆ, ಭಾಳ ವರ್ಷದ ಸಂಬಂಧ, 30 ವರ್ಷದ ಸಂಬಂಧ ಇದೆ, ಎಲ್ಲವೂ ಸರಿ ಹೋಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.